ಕರ್ನಾಟಕ ರಾಜ್ಯೋತ್ಸವ ಸಮಿತಿ ನಡೆಸೋಸ್ ಇವರ ವತಿಯಿಂದ 67ನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಸೋಸಿಯಲ್ಲಿ ಆಚರಣೆ ಮಾಡಲಾಯಿತು. ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಶಾಲೆಯಿಂದ ಶ್ರೀ ಭುವನೇಶ್ವರಿ ತಾಯಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭವ್ಯ ಮೆರವಣಿಗೆ ಚಾಲನೆ ನೀಡಲಾಯಿತು. ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ರವೀಂದರ್ ತೋಟಿಗೇರ್, ಗಡಿ ತಜ್ಞ ಹಾಗೂ ನ್ಯಾಯವಾದಿಗಳು ಬೆಳಗಾವಿ, ಮುಖ್ಯ ಅತಿಥಿಗಳು ಶ್ರೀ ಪ್ರಹ್ಲಾದ್ ಚನ್ನಗಿರಿ, ಆರಕ್ಷಕ ನಿರೀಕ್ಷಕರು ಪೊಲೀಸ್ ಠಾಣೆ ಶಂಕೇಶ್ವರ್, ಶ್ರೀಮತಿ ಪಾರ್ವತಿ ಮಠದ ಅಧ್ಯಕ್ಷರು ಗ್ರಾಮ ಪಂಚಾಯತ್ ನಿರ್ಸೋಸಿ ಇವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮ ಬಾಳಮ್ಮ ತಾಯಿ ಸಾಂಸ್ಕೃತಿಕ ಭವನ ನಡೆಸೋಸಿ ಇಲ್ಲಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಸಮಸ್ತ ನಡೆಸೋಸಿ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು. ನಂತರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು. ಇಬ್ಬರು ಕೂಡ ಗಡಿಗೆ ಬಂದುಕೊಂಡು ಒಂದೇ ಕಡೆ ಈ ಭಾರತ ದೇಶವನ್ನು ಭಾರತ ದೇಶದಲ್ಲಿ ಸಾವಿರಾರು ಭಾಷೆ ಜಾತಿ ಮತ ಬಂದಾಗಲೂ ಕೂಡ ನಾವೆಲ್ಲರೂ ಒಂದು ಗೌರವವನ್ನು ವ್ಯಕ್ತಪಡಿಸಿದ ನಾವು ಭಾವೈಕ್ಯತೆಯಿಂದ ಗೌರವ ಈ ಈಗ ಸಾಂಸ್ಕೃತಿಕ ನಿರ್ದೇಶನದಲ್ಲಿ ಹೋದಾಗ ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಹಾಗೆ ಈ ಭಾಷಾ ಭಾಷೆಗಳಿರ್ಬೋದು, ಹಾಗೆ ದಕ್ಷಿಣ ಸಂಬಂಧ ಸಾಂಸ್ಕೃತಿಕ ಸಂಬಂಧಗಳು ಕೂಡ ಇರ್ಬೋದು, ಇವುಗಳನ್ನು ಎಲ್ಲವನ್ನು ಕೊಡುವಾಗ ನೋಡಿ ಎಷ್ಟೋ ಕನ್ನಡದ ಬುದ್ಧಿಗಳು ಮರಾಠಿಗೆ ಅನುವಾದ ಮರಾಠಿಯಲ್ಲಿಯೂ ಕೂಡ ಎಷ್ಟೋ ನಮ್ಮೂರಿಂದ 500 ಜನ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬರ್ತೀನಿ ಈ ಹೋರಾಟಕ್ಕೆ.
ನೋಡ್ರಿ ಅದೇ ರೀತಿಯಾಗಿ ಮರುದಿವಸ ಇನ್ನೊಂದು ಜನ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಳ್ಳಾರಿ ಬರ್ತಾಳೆ, ಮತ್ತೆ ಹೋರಾಟ ಪ್ರಾರಂಭ ಆಗ್ತದೆ. ಪ್ರಾರಂಭ ಆದ್ಮೇಲೆ ಮತ್ತೊಂದು ಅಯೋಗ ಬರ್ತದೆ, ಅಯೋಗ ಬಂದಾಗ ಆ ಹೋರಾಟ ಮಾಡಿ 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 ಆಮೇಲೆ ನಂತರ ಬೆಳಗಾವಿ ಹೋರಾಟ ಆದ್ಮೇಲೆ ಬಳ್ಳಾರಿ ಕನ್ನಡದಲ್ಲಿ ಒಂದು ವ್ಯವಸ್ಥೆ ಆಗ್ತದೆ. ಆಗಿನ ಕಾಲದ ನಮ್ಮ ನಿಯೋಗದಿಂದ ಕನ್ನಡಕ್ಕೆ ಹೋರಾಡಿದಂತ ಇತಿಹಾಸಗಳು ಭಾರತದ ಅದಕ್ಕೆ ಅನುಭವೆಲ್ಲ ತಿಳ್ಕೊಂಡು ಅಂತಂದ್ರೆ ರಾಜ್ಯೋತ್ಸವವನ್ನು ನಾವು ಮಾಡೋದಿಲ್ಲ. ಈ ಹುಡುಗರು ರಾಜ್ಯೋತ್ಸವವನ್ನು ಯಾಕೆ ಮಾಡ್ತಾರೆ? ಉತ್ಸವದ ಒಂದು ಭಾಗ ಆದ್ರೆ ಉತ್ಸವ ಆ ಒಂದು ಭಾಗ ಆಗತ್ತೆ ಅನ್ನೋದು ಮೂರು ಇತಿಹಾಸ